हेम्माडि कट्बेल्तूरु हक्लाडि पंचायत नडुविन चक्र नदिगे निर्मिसलाद वेंटे ड्याम निर्वहणे कारणदि कृषिकरु साकष्टु नष्टवन्न अनुभविसुत्तिद्दारे। सोळ्ळे काटदिंद तोंदरेयागुत्तिदे एंदु यारोबर दूरिगे हलगे अळवडिसदे इरुवुदु हास्यास्पद। रैतर समस्ये अरितु वारद ओळगडे कट्टु तोप्लु नडुविन ड्याम गे हलगे अळवडिसबेकु, इल्लवादल्लि संबंधपट्ट इलाखेय एदुरु प्रतिभटने नडेसुत्तेवे एंदु उडुपि जिल्ला रैत संघद त्रासि वलयद अध्यक्ष शरत् कुमार शेट्टि बाळिकेरे एच्चरिकेयन्न नीडिद्दारे। हेम्माडि कट्बेल्तूरु हक्लाडि पंचायत नडुविन चक्र नदिगे निर्मिसलागिरुव ड्याम असमर्पक निर्वहणेय हिन्नेलेयल्लि स्थळीय मुखंडरोंदिगे उडुपि जिल्ला रैत संघद नेतृत्वदल्लि कट्टुतोप्लु ड्याम बळि नडेद प्रतिभटनेयल्लि अवरु मातनाडिदरु। कट्टु वेंटेड ड्याम निंद हक्लाडि कुंद बारंदाडि नूचाडि वनसे कर्कुंजे देवलकुंद कट्बेल्तूरु मत्तु हेम्माडि ग्रामगळिगे कृषि नीरिन उपयोगदोंदिगे कुडियुव नीरु मत्तु अंतर्जल अभिवृद्धिगागि योजनेयन्न रूपिसलागिद्दु इलाखेय असमर्पक निर्वहणेयिंदागि ई भागद यावुदे रैतरिगे अनुकूलवागद परिस्थिति निर्माणवागिदे। इदरिंदागि कृषि भूमिगे उप्पु नीरु नुग्गि बेळे हानि संभविसिरुवुदल्लदे कुडियलु योग्यवागिरुव बावि नीरु उप्पु मिश्रितवागिदे। प्रति वर्ष नवंबर नल्लि हलगे हाकि मण्णु तुंबिसि उप्पु नीरु नुग्गुव मोदले सिहि नीरु संग्रहिसबेकाद इलाके फेब्रवरी तिंगळु बंदरु इदुवरेगे हलगे अळवडिसिल्ल। इरुव हलगेयन्न इलाकेय सहकारदोंदिगे कद्दु मारलागुत्तिदे। अल्लदे प्रति ड्याम निर्वहणेगे लक्षानुगट्टले अनुदान व्ययवागुत्तिदे। आदरे ई भागद जनरिगे इदरिंद यावुदे उपयोगविल्ल एंदु तूरिदरु। एर सविद ईद वेंटेड ड्याम रचने रैतरी प्रयोजन के सिगदे अदर इवत रईत संघ वत इलाखेवर स्थल के कैसी अदर साधक साधक बैठे चर्चा इलाखेवर नमंदी मतना इन कूड़े ना ना कार्यक्रम हर आते हलगे जोड़ने अंत आश्वासन नमक हलगे हाकि निल्सदे ना ಮುಂದಿನ ವಾರ ಅವರ ಕಚೇರಿ ಎದುರೆ ನಾವು ಧರಣಿ ಕೂತ್ಕೊಳ್ಳೋದಂತ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ। ಅಲ್ಲದೆ ಈ 12 ಕೋಟಿ ವೆಚ್ಚದಲ್ಲಿ ನಿರ್ವಹಣೆ ಆದಂತ ರಚನೆ ಆದಂತ ಈ ಒಂದು ವೆಂಟೇಡ್ ಡ್ಯಾಮ್ ಇದಕ್ಕೆ ಪೂರಕವಾಗಿ ಕೆಲವೊಂದು ಚೆಕ್ ಡ್ಯಾಮ್ಗಳಿದೆ ಅದರ ಒಂದು ನಿರ್ವಹಣೆ ಇಲಾಖೆ ಇವತ್ತಿನವರೆಗೂ ಮನಸ್ಸು ಮಾಡಿದಂತಿಲ್ಲ। ಯಾಕೆ ಹೇಳಿದ್ರೆ ಇದು ಜನರಿಗೆ ರೈತರಿಗೆ ಇದು ಪ್ರಯೋಜನ ಸಿಗಬೇಕಿದ್ರೆ ಈ ಡ್ಯಾಮಿನ ಹೇಗೆ ನಿರ್ವಹಣೆ ಮಾಡ್ತಾರೋ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ 16 ಚೆಕ್ ಡ್ಯಾಮ್ಗಳಿದೆ। ಉಪ್ಪು ನೀರು ಒಳಗೆ ಬಂದ್ ಮಾಡ್ಲಿಕ್ಕೆ ಚೆಕ್ ಡ್ಯಾಮ್ಗಳಿದೆ ಅದು ಒಂದಕ್ಕೂ ಹಲಗೆ ಇಲ್ಲ ಒಂದನ್ನು ನಿರ್ವಹಣೆ ಮಾಡ್ತಾ ಇಲ್ಲ। ಈ ವೇಳೆ ಮಾತನಾಡಿದ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ನಾಗಲಿಂಗ ಅವರು ಹಲಗೆ ಅಳವಡಿಸುವುದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿವೆ ಎಂದು ಇಲ್ಲಿನ ನಿವಾಸಿಯರು ಶಾಸಕರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಶಾಸಕರು ಹಲಗೆ ಅಳವಡಿಸಬೇಡಿ ಎಂದು ಮೌಖಿಕವಾಗಿ ಸೂಚಿಸಿದ್ದಾರೆ। ಹೀಗಾಗಿ ಈ ಬಾರಿ ಹಲಗೆ ಅಳವಡಿಸಿಲ್ಲ ಎಂದರು। ಇದಕ್ಕೆ ಪ್ರತಿಕ್ರಿಯಿಸಿದ ಶರತ್ ಕುಮಾರ್ ಶೆಟ್ಟಿ ಅವರು ಸಿಹಿ ನೀರು ಸಂಗ್ರಹಕ್ಕಾಗಿ 12 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ ವೆಂಟೆ ಡ್ಯಾಮ್ ನಿರ್ಮಿಸಿ ಯಾರೋಬ್ಬರು ಸೊಳ್ಳೆ ಬರುತ್ತದೆ ಹಲಗೆ ಅಳವಡಿಸಬೇಡಿ ಎಂದು ಮೌಖಿಕವಾಗಿ ಹೇಳಿದ ಮಾತ್ರಕ್ಕೆ ಹಲಗೆ ಅಳವಡಿಸದೇ ಇರುವುದು ದುರಂತ। ಹಲಗೆ ಅಳವಡಿಸಬೇಡಿ ಎಂದು ಶಾಸಕರು ಲಿಖಿತವಾಗಿ ಇಲಾಖೆಗೆ ಪತ್ರ ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸಿದರಲ್ಲದೆ ಹೆಮ್ಮಾಡಿ ಕಟ್ಬೇಲ್ತೂರು ಹಕ್ಲಾಡಿ ಮೂರು ಪಂಚಾಯತ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ। ಈ ಮೂರು ಪಂಚಾಯತ್ನಿಂದ ಯಾರಾದರೂ ಮನವಿ ಕೊಟ್ಟಿದ್ದಾರೆ ಎಂದರು। ಡ್ಯಾಮಿನ ಕಳಪೆ ನಿರ್ವಹಣೆಯಿಂದಾಗಿ ಬಹುಶಃ ಡ್ಯಾಮಲ್ಲಿ ಇವತ್ತು ಬಾವಿಯಲ್ಲಿ ಶಾಶ್ವತವಾಗಿ ಉಪ್ಪು ನೀರು ಬರ್ತಾ ಇದೆ। ಅದೇ ರೀತಿಯಲ್ಲಿ ಬಹುಶಃ ಅಟ್ಟೆಂಗಡಿ ಗ್ರಾಮ ಪಂಚಾಯತ್ನವರು ಒಂದು ಓಎಚ್ಡಿಯನ್ನ ಮಾಡಿ ಒಂದು ಬಾವಿಯನ್ನ ಮಾಡಿ ಇಡೀ ಕೆಂಚನೂರಿಗೆ ವಾಟರ್ ಸಪ್ಲೈ ಮಾಡತಕ್ಕಂತ ಪರಿಸ್ಥಿತಿಗೆ ಬಹುಶಃ ಕೈ ಹಾಕಿದ್ರು। ಯಾವುದೇ ರೈತರಿಗೆ ಬಹುಶಃ ಕೃಷಿ ನೀರಾಗಲಿ ಇವತ್ತು ಸಿಗ್ತಾ ಇಲ್ಲ। ಸಾಮಾನ್ಯವಾಗಿ ನವೆಂಬರ್ನಲ್ಲಿ ಹಲಗೆ ಹಾಕಿದ್ರೆ ಮೇಲೆ ಉಪ್ಪು ನೀರು ಮೇಲ್ಗಡೆ ಹೋಗುವುದಿಲ್ಲ, ಆದರೆ ಇವರು ಇಲಾಖೆಯವರು ಎಚ್ಚರ ಆಗುವುದೇ ಬಹುಶಃ ಜನವರಿ ಫೆಬ್ರವರಿ ತಿಂಗಳಲ್ಲಿ। ಈಗ ಫೆಬ್ರವರಿ ತಾರೀಕು ಇವತ್ತು 5 ಆದರೂ ಸಹ ಇವತ್ತಿನವರೆಗೆ ಹಲಗೆ ಹಾಕುವಂತ ವ್ಯವಸ್ಥೆಗಳನ್ನು ಮಾಡಲೇ ಇಲ್ಲ। ಬಹುಶಃ ಸರ್ಕಾರದ ಹಣ ಜನರ ನಾವು ನಮ್ಮ ತೆರಿಗೆ ರೂಪದಲ್ಲಿ ಕಟ್ಟಿದಂತ ಹಣ ಇವತ್ತು 12 ಕೋಟಿ ಹಣ ನೀರಿನಲ್ಲಿ ಹೋಮಾದಾಗಿದೆ। ಪ್ರತಿ ವರ್ಷ ಮೇಂಟೆನೆನ್ಸ್ ಅಂತ ಹೇಳಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡ್ತಾರೆ, ಆದರೆ ಒಬ್ಬನೇ ಒಬ್ಬ ರೈತನಿಗೆ ಇವತ್ತು ಅದರಿಂದ ಲಾಭ ಆಗತಕ್ಕಂತ ಪರಿಸ್ಥಿತಿ ಇಲ್ಲ। ಬಹುಶಃ ಇದನ್ನ ಕಂಡಂತ ಉಡುಪಿ ಜಿಲ್ಲಾ ರೈತ ಸಂಘ ಬಹುಶಃ ಈ ಭಾಗದ ರೈತರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ। ಹಾಗೆ ಬಹುಶಃ ಒಂದು ವಾರ ಟೈಮನ್ನು ಇಲಾಖೆಯವರು ಇವತ್ತು ಕೊಟ್ಟಿದ್ದಾರೆ,
ಮುಂದಿನ ಆದಿತ್ಯವಾರದ ಒಳಗೆ ಈ ಡ್ಯಾಮ್ ಅಲ್ಲಿ ಹಲಗೆಯನ್ನು ಹಾಕಿ ನೀರನ್ನು ನಿಲ್ಲಿಸಿ ತೋರಿಸ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಮುಂದಿನ ಆದಿತ್ಯವಾರದ ಒಳಗೆ ನೀರು ನಿಲ್ಲದೆ ಇದ್ರೆ ಸೋಮವಾರ ದಿನ ನಾವು ಉಡುಪಿ ಸಣ್ಣ ನೀರಾವರಿ ಇಂಜಿನಿಯರಿಂಗ್ ಇಲಾಖೆಯ ಆಫೀಸಿನ ಎದುರುಗಡೆ ಪುನಃ ಈ ಭಾಗದ ರೈತರನ್ನು ಕರ್ಕೊಂಡು ಪ್ರತಿಭಟನೆ ಮಾಡಬೇಕೆನ್ನುವ ತೀರ್ಮಾನವನ್ನು ತಗೊಂಡಿದ್ದೇವೆ. ಪ್ರತಿಭಟನೆಗೂ ಮೊದಲು ತೊಪ್ಲು ಮಂಡುಕಟ್ಟು ದೇವಸ್ಥಾನದಿಂದ ಪಾದಯಾತ್ರೆಯ ಮೂಲಕ ಆಗಮಿಸಿದ ಪ್ರತಿಭಟನಾಕಾರರು ಡ್ಯಾಂ ಬಳಿ ಬಂದು ಇಲಾಖೆಯ ವಿರುದ್ಧ ಆಕ್ರೋಶಗಳನ್ನು ಹೊರಹಾಕಿದರು. ಬಳಿಕ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ನಾಗಲಿಂಗಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಉಡುಪಿ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಪಾಲಾಡಿ ಸಂತೋಷ್ ಶೆಟ್ಟಿ, ಮುಖಂಡರಾದ ಸತೀಶ್ ಶೆಟ್ಟಿ ಹಕ್ಲಾಡಿ, ಉದಯ ಜಿ ಪೂಜಾರಿ ಹಕ್ಲಾಡಿ, ಸಂತೋಷ್ ಶೆಟ್ಟಿ, ಚಂದ್ರನಾಯಕ್ ಅಮೃತ್, ಹೆಮ್ಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತ್ಯನಾರಾಯಣ ಶೇರುಗಾರ್ ಮೊದಲಾದವರು ಪಾಲ್ಗೊಂಡಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.